ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಎಡಿಟೋರಿಯಲ್ಸ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡಿರಿ, ಇಂಪಾರ್ಟೆಂಟ್ ಎಡಿಟೋರಿಯಲ್ಸ್ ಒಳಗೆ ಫಸ್ಟ್ ಎಡಿಟೋರಿಯಲ್ ಯಾವುದಿದೆಯಪ್ಪ ಅಂದರೆ ಕೇಸ್ ಫಾರ್ ಕಮ್ಯುನಿಟಿ ಓರಿಯೆಂಟೆಡ್ ಹೆಲ್ತ್ ಸರ್ವಿಸ್ ಅಂತ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನೋಡಿರಿ, ಮೊನ್ನೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಏನು ಮಾಡಿದ್ರಪ್ಪ ಅಂದರೆ, ಅವರ 75th ಇಯರ್ ಅಸೆಂಬ್ಲಿ ಇತ್ತಲ್ಲ ವರ್ಲ್ಡ್ ಹೆಲ್ತ್ ಯಾವುದಪ್ಪ ಅಂದರೆ ಯುನೈಟೆಡ್ ನೇಷನ್ಸ್ ಅಸೆಂಬ್ಲಿ ಇತ್ತಲ್ಲ, ಅಲ್ಲೇನಂದರೆ ವರ್ಲ್ಡ್ ಗ್ಲೋಬಲ್ ಲೀಡರ್ಸ್ ಅಂತ ಗ್ಲೋಬಲ್ ಹೆಲ್ತ್ ಲೀಡರ್ಶಿಪ್ ಅವಾರ್ಡ್ನ ಪ್ರೆಸೆಂಟೇಷನ್ ಮಾಡಿದರು. ಅದರೊಳಗೆ 6 ಅವಾರ್ಡನ್ನು ಕೊಟ್ಟಿದ್ರು. ಒಂದು ಅವಾರ್ಡ್ ಯಾರಿಗೆ ಬಂದಿತ್ತಪ್ಪ ಅಂದರೆ ಆಶಾ ಕಾರ್ಯಕರ್ತರಿಗೆ ಬಂದಿತ್ತು. ಯಾವ ಅವಾರ್ಡ್ ಕೊಟ್ಟಿದ್ರಪ್ಪ ಅಂದರೆ ಅವರು ಗ್ಲೋಬಲ್ ಹೆಲ್ತ್ ಲೀಡರ್ಸ್ ಅವಾರ್ಡ್ ಅಂತ ಕೊಟ್ಟಿದ್ರು. ಸೊ ನೋಡಿರಿ, ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಯಾವ ಅವಾರ್ಡ್ ಅಂದರೆ ಗ್ಲೋಬಲ್ ಹೆಲ್ತ್ ಲೀಡರ್ಸ್ ಅವಾರ್ಡ್ ಅಂತ ಅವರಿಗೆ ಕೊಟ್ಟಿದ್ರು. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ಇವರು ಅನಾಲಿಸಿಸ್ ಮಾಡ್ತಾ ಹೋಗ್ತಿದ್ದಾರೆ ಯಾವ ಥರ ಆಶಾ ಕಾರ್ಯಕರ್ತರಿಂದ ನಮಗೆ ಏನು ಪ್ರೈಮರಿ ಹೆಲ್ತ್ ಕೇರ್ ಇದೆಯಲ್ಲ ಅದು ಚೆನ್ನಾಗಿದೆ ಅಂತ ಹೇಳ್ತೀರಾ. ನೋಡಿರಿ, ಪ್ರೈಮರಿ ಹೆಲ್ತ್ ಕೇರ್ ಏನಿದೆಯಲ್ಲ ಅದು ಯಾವ ಥರ ಆಶಾ ಕಾರ್ಯಕರ್ತರಿಂದ ನಮಗೆ ಬೆನಿಫಿಟ್ ಆಗಿದೆ, ಪ್ರೀ ಪ್ಯಾಂಡಮಿಕ್ ಲೆವೆಲ್ ಅಂದರೆ COVID-19ಕ್ಕಿಂತ ಇವರು ಯಾವ ಥರನಾದ ಕೆಲಸ ಮಾಡಿದರು, COVID-19ನಲ್ಲಿ ಇವರು ಯಾವ ಥರದ ಅಂತ ಕೆಲಸ ಮಾಡಿದರು, ಆಮೇಲೆ ಪೋಸ್ಟ್ ಕೋವಿಡ್ ಏನು ಮಾಡಬೇಕು, ಆಮೇಲೆ ಇವ್ರ ಹತ್ರ ಒಂದಿಷ್ಟು ಪ್ರಾಬ್ಲಮ್ಸ್ಗಳಿವೆ. ಫಾರ್ ಎಕ್ಸಾಂಪಲ್ ನೋಡಿರಿ, ನೀವು ಯಾವಾಗಲೂ ನೋಡ್ತಿರ್ತೀರ ಆಶಾ ಕಾರ್ಯಕರ್ತರು ಏನಪ್ಪ ಅಂದರೆ ಸ್ಟ್ರೈಕ್ ಮಾಡ್ತಿರ್ತಾರೆ, ನಮಗೆ ಆ ಸವಲತ್ತು ಕೊಡಿ ಈ ಸವಲತ್ತು ಕೊಡಿ ಅಂತ ಸ್ಟ್ರೈಕ್ ಮಾಡ್ತಿರ್ತಾರೆ. ಹಾಗಾಗಿ ಏನೇನು ಸಮಸ್ಯೆಗಳಿದೆಯಲ್ಲ ಅದಕ್ಕೆ ಏನು ಪರಿಹಾರ ಕೊಡ್ಬೋದು ಅಂತಲೂ ಕೂಡ ಇವರು ಹೇಳ್ತಿದ್ದಾರೆ. ಸೊ ಈ ಆರ್ಟಿಕಲ್ ಬರೆದವರು ಅಂಥವ್ರು ಚಂದ್ರಕಾಂತ್ ಲಹಾರಿಯಾ ಅಂತೇಳಿ. ಸೊ ಇವರೇನು ಹೇಳ್ತಾರೆ ಅಂದರೆ ನೋಡಿರಿ, ಈ UN ಜನರಲ್ ಅಸೆಂಬ್ಲಿ ಇದೆಯಲ್ಲ ಅದರ 75th ಇಯರ್ ಸೆಲೆಬ್ರೇಷನ್ಗೆ ಏನು ಮಾಡಿದ್ರಪ್ಪ ಅಂದರೆ ಗ್ಲೋಬಲ್ ಹೆಲ್ತ್ ಲೀಡರ್ಸ್ ಅವಾರ್ಡ್ನ ಕೊಟ್ಟಿದ್ರು. ಅದರಲ್ಲಿ 6 ಅವಾರ್ಡ್ ಕೊಟ್ಟಿದ್ರು, ಒಂದು ಅವಾರ್ಡ್ ಯಾರಿಗೆ ಸಿಕ್ಕಿದೆಯಪ್ಪ ಅಂದರೆ ನಮ್ಮ ದೇಶದ ಆಶಾ ಕಾರ್ಯಕರ್ತರಿಗೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಇದನ್ನು ಯಾವುದು ಕೊಟ್ಟಿದ್ದಾರಪ್ಪ ಅಂದರೆ ಆಶಾ ಕಾರ್ಯಕರ್ತರು ಏನು COVID-19 ಟೈಮಲ್ಲಿ ಯಾವ ಥರ ವರ್ಕ್ ಮಾಡಿದಾರಲ್ಲ ಅದ್ರ ಬೇಸಸ್ ಮೇಲೆ ಈ ಅವಾರ್ಡ್ನ ಕೊಟ್ಟಿದ್ದಾರೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಇವರೇನು ಹೇಳ್ತಿದ್ದಾರೆ ಅಂದರೆ ಇವರು COVID-19ನಲ್ಲಿ ಮಾತ್ರ ಕೆಲಸ ಮಾಡಿಲ್ಲ, ಬಿಫೋರ್ ಕೋವಿಡ್ ಕೂಡ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಯಾವ್ಯಾವುದರಲ್ಲಿ ಕೆಲಸ ಮಾಡಿದ್ರು ಅಂದರೆ ಪ್ರೈಮರಿ ಹೆಲ್ತ್ ಕೇರ್ ಸರ್ವಿಸಲ್ಲಿ ಇವರು ಕೆಲಸ ಮಾಡ್ತಿದ್ರು. ಅದು ಯಾವುದಪ್ಪ ಅಂದರೆ ಮ್ಯಾಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್, ಅದರೊಳಗೂ ಯಾವುದಪ್ಪ ಅಂದರೆ ನೋಡಿರಿ, ಮ್ಯಾಟರ್ನಲ್ ಅಂದರೆ ತಾಯಿಗೆ ಸಂಬಂಧಪಟ್ಟಿದ್ದು, ಚೈಲ್ಡ್ ಅಂತಂದರೆ ಈ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು. ಅದರೊಳಗೂ ಯಾವುದ್ರ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡಿದ್ರು ಅಂದರೆ ಹೈಪರ್ ಟೆನ್ಷನ್ ಬರೋದ್ರ ಬಗ್ಗೆ, ಡಯಾಬಿಟಿಕ್ಸ್ ಬರೋದ್ರ ಬಗ್ಗೆ, ಟ್ಯೂಬರ್ ಕ್ಯುಲೋಸಿಸ್ ಬರೋದ್ರ ಬಗ್ಗೆ ಇವರೇನಂದರೆ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿದ್ದಾರೆ. ಇದನ್ನ ಎಲ್ಲಿ ಮಾಡಿದ್ರು ಅಂದರೆ ಈ ಅರ್ಬನ್ ಏರಿಯಾ ಅಂದರೆ ಶಹರದಲ್ಲೂ ಮಾಡಿದ್ದಾರೆ ಮತ್ತು ಗ್ರಾಮೀಣ ಪ್ರದೇಶದಲ್ಲೂ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ನೋಡಿರಿ, ಇದು ಎಲ್ಲಿ ಯೂಸ್ಫುಲ್ ಆಗಿದೆಯಪ್ಪ ಅಂದರೆ ನಾವೇನು ರಿಮೋಟ್ ಲೊಕೇಶನ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗೆಲ್ಲೋ ಒಂದು ತಾಂಡ ಇರುತ್ತೆ ಅಥವಾ ಎಲ್ಲೋ ಒಂದು ಟ್ರೈಬ್ ಇರುತ್ತೆ, ಪಂಗಡದವ್ರು ಇರ್ತಾರೆ, ಪರಿಶಿಷ್ಟ ಪಂಗಡದವ್ರು, ಅವ್ರನ್ನ ರೀಚ್ ಹಾಕಾಗಲ್ಲ ಯಾಕಂದರೆ ಗುಡ್ಡದ ಮೇಲೆ ವಾಸ ಮಾಡ್ತಿರ್ತಾರೆ. ಅಂತಲ್ಲೂ ಕೂಡ ಇವರು ಏನಪ್ಪ ಅಂದರೆ ಯೂನಿವರ್ಸಲ್ ಕವರೇಜನ್ನು ಮಾಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಆಶಾ ಕಾರ್ಯಕರ್ತರಿಂದ ಏನು ಇಂಪಾರ್ಟೆಂಟ್ ಅಪ್ಪ ಅಂದರೆ, ಇಂಡಿಯಾದಲ್ಲಿ ಪೋಲಿಯೋ ವೈರಸ್ ಇದೆಯಲ್ಲ, ಪೋಲಿಯೋ ವ್ಯಾಕ್ಸಿನ್ ಹಾಕೋದವ್ರನ್ನ ಅವರು ತುಂಬ ಇಂಪಾರ್ಟೆಂಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅದರಿಂದ ನಮ್ಮ ಇಂಡಿಯಾ ಏನಾಗಿದೆಯಪ್ಪ ಅಂದರೆ ಪೋಲಿಯೋ ಫ್ರೀ ಆಗಿದೆ. ಸೊ ನೋಡಿರಿ, ಆಶಾ ಕಾರ್ಯಕರ್ತರಿಂದ ನಮ್ಮ ಇಂಡಿಯಾ ಏನಾಗಿದೆ ಅಂದರೆ ಪೋಲಿಯೋ ಮುಕ್ತವಾಗಿದೆ. ಜೊತೆಗೆ ಇವರೇನು ಮಾಡಿದ್ರು ಅಂದರೆ ಇಮ್ಯುನೈಸೇಷನ್ ಕವರ್ ಇದೆಯಲ್ಲ, ಅಂದರೆ ಈಗ ಲಸಿಕೆ ಹಾಕ್ಸೋದು, ಪ್ರತಿ ಮನೆಗೂ ಬಂದು ಹೇಳ್ತಾರೆ ನೋಡಿರಿ ಲಸಿಕೆ ಹಾಕ್ಸ್ಕೊ ಅಂತ, ಅದು ಕೂಡ ಜಾಸ್ತಿ ಆಗಿದೆ. ಜೊತೆಗೆ ನೋಡಿರಿ, ಈ ಮ್ಯಾಟರ್ನಲ್ ಮೊರ್ಟಾಲಿಟಿ ಅಂದರೆ ತಾಯಿಗೆ ಸಂಬಂಧಪಟ್ಟಂಥ ಏನು ಸಾವಿರ್ತಿತ್ತಲ್ಲ ಅದು ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಹುಟ್ಟಿದ ಮಕ್ಕಳು ಜಾಸ್ತಿ ಸರ್ವೈವ್ ಆಗಂಗೆ ಇವರು ನೋಡ್ಕೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆ ಜೊತೆಗೆ ನೋಡಿರಿ, ಕಾಮನ್ ಏನು ಇಲ್ನೆಸ್ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ಜ್ವರ, ನೆಗಡಿ, ಕೆಮ್ಮು, ಈ ಹಳ್ಳಿಗಳಲ್ಲಿ ಏನು ಮಾಡ್ತಾರಂದರೆ ಈ ಥರದ್ದಿದ್ದಾಗ ಆಶಾ ಕಾರ್ಯಕರ್ತರ ಹತ್ರ ಹೋಗಿ ಅವ್ರ ಹತ್ರ ಮಾತ್ರೆಗಳನ್ನು ಇಸ್ಕೋತಾರೆ. ಹಾಗಾದರೆ ಈ ಆಶಾ ಪ್ರೋಗ್ರಾಮ್ ಅಂದರೆ ಏನು, ಯಾವಾಗ ಲಾಂಚ್ ಮಾಡಿದರು ಅಂತ, ಫಸ್ಟ್ ಆಫ್ ಆಲ್ ನಿಮಗೆ ಆಶಾ ಫುಲ್ ಫಾರ್ಮ್ ಏನಂತ ಗೊತ್ತಿರಬೇಕು. ಸೊ ನೋಡಿರಿ, ಇದು ಆಶಾ ಫುಲ್ ಫಾರ್ಮ್ ಏನಂದರೆ ಅಕ್ರೆಡಿಬಲ್ ಸೋಷಿಯಲ್ ಹೆಲ್ತ್ ಆ್ಯಕ್ಟಿವಿಸ್ಟ್ ಅಂತೇಳಿ. ಈ ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂದರೆ 2005-06 ಸ್ಟಾರ್ಟ್ ಮಾಡಿದರು. ಯಾವ ಪ್ರೋಗ್ರಾಮ್, ಯಾವ ಮಿಷನ್ ಅಂಡರಪ್ಪ ಅಂದರೆ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂಡರ್ ಇದರಲ್ಲಿ ಸ್ಟಾರ್ಟ್ ಮಾಡಿದರು. ಫಸ್ಟ್ ಇದೇನಿತ್ತಪ್ಪ ಅಂದರೆ ಬರೀ ರೂರಲ್ ಇಂಡಿಯಾ ಅಂದರೆ ಗ್ರಾಮೀಣ ಪ್ರದೇಶಗಳಿಗೆ ಮಾತ್ರ ಮೀಸಲಾಗಿತ್ತು. ಆಮೇಲೆ ಏನು ಮಾಡಿದ್ರು ಅಂದರೆ 2013 ಇದನ್ನು ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ ಮುಖಾಂತರ ಏನು ಮಾಡಿದ್ರು ಅಂದರೆ ಈ ಶಹರ ಪಟ್ಟಣಗಳು ಕೂಡ ಎಕ್ಸ್ಟೆಂಡನ್ನು ಮಾಡಿದರು. ಫಸ್ಟ್ ಆಫ್ ಆಲ್ ಆಶಾ ಪ್ರೋಗ್ರಾಮ್ ಯಾವಾಗ ಬಂತಂದರೆ 2005-06 ಬಂತು. ಯಾವ ಮಿಷನ್ ಅಂಡರ್ ಇದನ್ನು ಸ್ಟಾರ್ಟ್ ಮಾಡಿದ್ರಪ್ಪ ಅಂದರೆ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್. ಅರ್ಬನ್ ಇಂಡಿಯಾಕ್ಕೆ ಬಂದಾಗ ಯಾವಾಗಪ್ಪ ಅಂದರೆ ಇದು 2013 ಬಂತು. ಅದು ಯಾವುದು ಮಿಷನ್ ಅಂದರೆ ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ ಮೂಲಕ ಇದು ಬಂದಿದ್ದು. ಜೊತೆಗೆ ನೋಡಿರಿ, ಇಲ್ಲಿ ಪ್ರತಿಯೊಬ್ಬ ವಾಲಂಟಿಯರ್ಗೂ ಎಷ್ಟು ಜನ ಕೊಟ್ಟಿರ್ತಾರಪ್ಪ ಅಂದರೆ ಸರ್ವೆ ಮಾಡೋಕ್ಕೆ, ರೂರಲ್ ಏರಿಯಾ ಆಗಿದ್ದರೆ 100 ಜನನ ಸರ್ವೆ ಮಾಡಬೇಕು ಅಥವಾ 100 ಜನರ ಕಾಳಜಿಯನ್ನು ಮಾಡಬೇಕು. ಅದೇ ಅರ್ಬನ್ ಏರಿಯಾ ಆಗಿತ್ತಂದರೆ 2000 ಜನನ ಅವರು ಕಾಳಜಿ ಮಾಡಬೇಕಾಗುತ್ತೆ. ರೂರಲ್ ಏರಿಯಾದಲ್ಲಿ 1000 ಈ ಥರ ಅಡ್ಜಸ್ಟ್ಮೆಂಟ್ ಇರುತ್ತೆ, 1000 ಇರ್ಬೋದು, 1200 ಇರ್ಬೋದು, 300 ಇರ್ಬೋದು, ಈ ಥರದ ಅಡ್ಜಸ್ಟ್ಮೆಂಟ್ ಮೇಲೆ ಅವರಿಗೆ ಆಶಾ ಪ್ರೋಗ್ರಾಮನ್ನು ಕೊಟ್ಟಿದ್ದಾರೆ. ಇದರ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ಕೆಪ್ಯಾಸಿಟಿ ಬಿಲ್ಡಿಂಗ್ ಮಾಡೋದು, ಎಲ್ಲಂದರೆ ಕಮ್ಯುನಿಟಿ ಒಳಗಡೆ.
ಸೊ ನೋಡ್ರಿ, ಇಲ್ಲಿ ಇದರ ಆಶಾ ಪ್ರೋಗ್ರಾಮಿನ ಮೇನ್ ಇಂಟೆನ್ಷನ್ ಏನು, ಮೇನ್ ಉದ್ದೇಶ ಏನಪ್ಪ ಅಂದರೆ ಏನಂದರೆ ಕೆಪಾಸಿಟಿ ಬಿಲ್ಡ್ ಮಾಡೋದು. ನಿಮಗೆ ಗೊತ್ತು ನಮ್ಮ ದೇಶದಲ್ಲಿ ಭಾಳ ಜನ ಏನಾದರೂ ದೊಡ್ಡ ಕಾಯಿಲೆ ಆದರೆ ಈಗೂ ಕೂಡ ಏನಪ್ಪ ಅಂದರೆ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಲ್ಲ, ಏನು ಮಾಡ್ತಾರೆ ಫಸ್ಟು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸ್ತಾರೆ. ಪಾಪ ಬಡಬಗ್ಗರಿಗೆ ಏನು ಮಾಡಬೇಕು, ಅವ್ರ ಹತ್ರ ದುಡ್ಡಿರಲ್ಲ, ಅವರು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೇಗೆ ತೋರಿಸ್ತಾರೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಸರ್ಕಾರದಲ್ಲಿ ಏನು ಫೆಸಿಲಿಟಿ ಇದೆ, ಯಾವ ಥರ ಅವ್ರಿಗೆ ಕೋಆರ್ಡಿನೇಷನ್ ಮಾಡಬೇಕಲ್ಲ, ಅದಕ್ಕೇನು ಕೆಪಾಸಿಟಿ ಬಿಲ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿರಿ, ಒಬ್ಬ ರೈತನಿಗೆ ಏನೋ ಹಾರ್ಟ್ ಪ್ರಾಬ್ಲಮ್ ಆಯಿತು ಅಥವಾ ಕಿಡ್ನಿ ಪ್ರಾಬ್ಲಮ್ ಆಯಿತು ಅಂದರೆ ಸಡನ್ನಾಗಿ ಹೋಗಿ ಅವನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಎನ್ರೋಲ್ ಮಾಡೋಕೆ ಹೋದರೆ ಯಾರೂ ಕೂಡ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಕಮ್ಯುನಿಟಿಯಲ್ಲಿ ಏನು ಅನಿಸುತ್ತೆ ಅಂದರೆ ನಮ್ಮ ಆಸ್ಪತ್ರೆ ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲಲ್ಲ ಅನಿಸುತ್ತೆ. ಅದೇ ಯಾರಾದರೂ ಒಬ್ಬ ಆಶಾ ಕಾರ್ಯಕರ್ತರಿದ್ದರೆ ಏನು ಮಾಡ್ತಾರೆ ಅಂದರೆ ಆ ರೈತನನ್ನು ಕರ್ಕೊಂಡೋಗಿ ಅವರು ಅಡ್ಮಿಟ್ ಮಾಡ್ತಾರೆ. ಸೊ ಅವ್ರಿಗೆ ಕೆಲವೊಂದಿಷ್ಟು ಜನ ಪರಿಚಯ ಇರೋದ್ರಿಂದ ಇದೇನಾಗುತ್ತೆ ಅಂದರೆ ಆ ಕಮ್ಯುನಿಟಿ ಅಂದರೆ ಆ ಜನಾಂಗ ಇರುತ್ತಲ್ಲ ಅಲ್ಲಿ ಒಂದು ಕೆಪ್ಯಾಸಿಟಿ ಬಿಲ್ಡ್ ಮಾಡ್ದಂಗೆ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಆಶಾ ಪ್ರೋಗ್ರಾಮಿಗೆ ಏನು ಈ ಪ್ರೋಗ್ರಾಮ್ ಬರೋದಕ್ಕೆ ಏನು ಇನ್ಸ್ಪಿರೇಷನ್ ಅಂದರೆ ಎರಡು ಇವೆಂಟ್ ಇನ್ಸ್ಪಿರೇಷನ್ ಅಂತ ಹೇಳ್ತಿದ್ದಾರೆ ನೋಡಿರಿ. 1970 ಆದಂಥ ಒಂದು ಇವೆಂಟು ಮತ್ತು 2000 ಆದಂಥ ಇನ್ನೊಂದು ಇವೆಂಟು. ಸೊ 1975 WHO ಏನಪ್ಪ ಅಂದರೆ ಒಂದು ಮೊನೋಗ್ರಾಫನ್ನ ಬಿಡುತ್ತೆ, ಅದರ ಟೈಟಲ್ ಏನಿರುತ್ತೆ ಅಂದರೆ ಹೆಲ್ತ್ ಬೈ ದ ಪೀಪಲ್ ಅಂತ ಇರುತ್ತೆ. ಇದನ್ನು ಮತ್ತೇನು ಮಾಡ್ತಾರೆ ಅಂದರೆ 1978 ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಪ್ರೈಮರಿ ಹೆಲ್ತ್ ಕೇರ್ ಇನ್ ಆಲ್ಮಾ ಅಟ್ಟ ಇದರೊಳಗೆ ಕಂಡಕ್ಟ್ ಮಾಡ್ತಾರೆ. ಇದು ಎಲ್ಲಿತ್ತಪ್ಪ ಅಂದರೆ USSR ಇತ್ತು, ಈಗ ಎಲ್ಲಿದೆ ಅಂದರೆ ಕಜಗಿಸ್ತಾನದಲ್ಲಿದೆ. ಇವರೇನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಈ ಕಾನ್ಫರೆನ್ಸಲ್ಲಿ ಏನು ಹೇಳ್ತಾರೆ ಅಂದರೆ ನೀವು ಪ್ರೈಮರಿ ಹೆಲ್ತ್ ಕೇರ್ಗೆ ಸಪೋರ್ಟ್ ಮಾಡಿರಿ, ಪ್ರೈಮರಿ ಹೆಲ್ತ್ ಕೇರ್ನ ನೀವು ಇಂಪ್ರೂವ್ ಮಾಡೋದಕ್ಕೆ ವಾಲಂಟಿಯರ್ನ ರಿಕ್ರೂಟ್ಮೆಂಟ್ ಮಾಡಿರಿ. ವಾಲಂಟಿಯರ್ನ ರಿಕ್ರೂಟ್ಮೆಂಟ್ ಮಾಡಿಕೊಂಡು ಕಮ್ಯುನಿಟಿ ಹೆಲ್ತ್ ವರ್ಕರ್ನ ರಿಕ್ರೂಟ್ ಮಾಡ್ಕೊಂಡು ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಹೆಲ್ತ್ ಕೇರ್ ಸರ್ವಿಸನ್ನು ಇನ್ನೂ ಕೂಡ ಜಾಸ್ತಿ ಪಾರ್ಟಿಸಿಪೇಟ್ ಮಾಡೋದ್ರ ಜೊತೆಗೆ ಸ್ಟ್ರೆಂಥನ್ ಮಾಡಬೇಕು ಅಂತ ಅವರು ಹೇಳ್ತಿದ್ದಾರೆ. ಸೊ ಈ ಒಂದು ಇವೆಂಟ್ ಇದ್ರ ಮೇಲೆ ಏನಪ್ಪ ಅಂದರೆ ತುಂಬ ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು. ಯಾವುದಂದರೆ 1978 ನಡೆದಂಥ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಪ್ರೈಮರಿ ಹೆಲ್ತ್ ಕೇರ್ ಇನ್ ಆಲ್ಮಾ ಅಟ್ಟ ಇದರಲ್ಲಿ ನಡೆದಂಥ ರೆಸೊಲ್ಯೂಷನ್ ನಮ್ಮ ಆಶಾ ಕಾರ್ಯಕರ್ತರು ಬರೋಕ್ಕೆ ಒಂದು ಇನ್ಸ್ಪಿರೇಷನ್ ಆಗಿದೆ ಅಂತ ಹೇಳ್ಬೋದು. ಇದಾದಮೇಲೆ ಇನ್ನೊಂದು ಯಾವುದಕ್ಕೆ ಬರುತ್ತಪ್ಪ ಅಂದರೆ ಇನ್ನೊಂದು ನೋಡ್ರಿ, 2000 ಆದಂಥ ಒಂದು ಕಾರ್ಯಕ್ರಮ ಇದೆಲ್ಲಾಗಿತ್ತಪ್ಪ ಅಂದರೆ ಛತ್ತೀಸ್ಗಢದಲ್ಲಿ ಆಗಿತ್ತು. ಈ ಕಾರ್ಯಕ್ರಮದ ಹೆಸರೇನಪ್ಪ ಅಂದರೆ ಮಿತ್ ನೀನ್ ಅಂತೇಳಿ, ಮಿತಾ ನೀನ್ ಅಂತೇಳಿ ಹೆಸರು. ಮಿತಾ ನೀನ್ ಅಂದರೆ ಏನಪ್ಪ ಅಂದರೆ ಫೀಮೇಲ್ ಫ್ರೆಂಡ್ ಅಂದರೆ ಒಂದು ಹೆಣ್ಮಗಳು ಫ್ರೆಂಡ್, ಹೆಣ್ಣು ಸ್ನೇಹಿತೆ ಅಂತ ಹೇಳ್ಬೋದು. ಇದನ್ನು ಎಲ್ಲೇ ಲಾಂಚ್ ಮಾಡಿದ್ರು ಅಂದರೆ ಛತ್ತೀಸ್ಗಢದಲ್ಲಿ ಲಾಂಚ್ ಮಾಡಿದರು. ಯಾವಾಗ ಲಾಂಚ್ ಮಾಡಿದ್ರು ಅಂದರೆ May 2002 ಇದನ್ನು ಲಾಂಚ್ ಮಾಡಿದರು. ಸೊ ಇದೇನಿದೆಯಲ್ಲ ಮಿತಾ ನೀನ್, ಇವರೇನಪ್ಪ ಅಂದರೆ ಹೆಣ್ಣು ವಾಲಂಟಿಯರ್ಸ್ ಸಂಯೋಜಕರು ಅಥವಾ ಫೀಮೇಲ್ ವಾಲಂಟಿಯರ್ಸ್. ಇವರೇನಪ್ಪ ಅಂದರೆ ಪ್ರತಿ 50 ಮನೆಗಳಿಗೆ ಒಬ್ಬರಿರ್ತಾರೆ ಅಥವಾ ಪ್ರತಿ 250 ಜನಕ್ಕೆ ಇವರು ಒಬ್ಬರಿರ್ತಾರೆ. ಇವರೇನು ಮಾಡ್ತಾರಂದರೆ ಇವ್ರಿಗೆ ಗೊತ್ತಿರುತ್ತೆ ಯಾವ ಥರನಾಗಿ ನಾವು ಕಮ್ಯುನಿಟಿಲಿ ಹೆಲ್ತನ್ನ ಡೆವಲಪ್ ಮಾಡಬೇಕು ಅಥವಾ ಯಾವ ಥರ ನಾವು ಜನರನ್ನ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಗೊತ್ತಿರುತ್ತೆ. ಹಾಗಾಗಿ ಇದನ್ನೇನು ಮಾಡ್ತಾರಪ್ಪ ಅಂದರೆ ಈ ಪ್ರೋಗ್ರಾಮನ್ನ ಲಾಂಚ್ ಮಾಡ್ತಾರೆ. ಯಾವುದಂದರೆ ಮಿತಾ ನೀನ್ ಪ್ರೋಗ್ರಾಮನ್ನ ಲಾಂಚ್ ಮಾಡ್ತಾರೆ. ಆಮೇಲೆ ಯಾರ್ಯಾರೆಲ್ಲ ಮಿತಾ ನೀನ್ ಪ್ರೋಗ್ರಾಮನ್ನು ಫಾರ್ಮುಲೇಷನ್ ಮಾಡಿದ್ರು ಅಥವಾ ಡೆವಲಪ್ ಮಾಡಿದ್ರಲ್ಲ ಅವರೆಲ್ಲ ಕೂಡ ಏನು ಮಾಡಿದ್ರಪ್ಪ ಅಂದರೆ ಆಶಾ ಪ್ರೋಗ್ರಾಮನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡಿರಿ, ಯಾರ್ಯಾರೆಲ್ಲ ಮಿತಾ ನೀನ್ ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ರು ಅಥವಾ ಡೆವಲಪ್ ಮಾಡಿದ್ರಲ್ಲ ಅವರೇನು ಮಾಡಿದ್ರು ಅಂದರೆ ಆಶಾ ಪ್ರೋಗ್ರಾಮನ್ನು ಡೆವಲಪ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಈ ಆಶಾ ಪ್ರೋಗ್ರಾಮನ್ನು ಲಾಂಚ್ ಮಾಡಿದಾಗ ಏನು ಮಾಡಿದ್ರು ಅಂದರೆ ಫಸ್ಟ್ ಯಾರ್ಯಾರನ್ನ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕಂತಿತ್ತು ಅದರಲ್ಲಿ ಫಸ್ಟ್ ಏನು ಮಾಡಿದ್ರಪ್ಪ ಅಂದ್ರೆ ಅವರು ವಿಲೇಜಲ್ಲಿ ಯಾರು ಹೆಚ್ಚಿಗೆ ಪರಿಚಯ ಇರ್ತಾರೆ ಅಥವಾ ಯಾರು ಕಮ್ಯುನಿಟಿಯಲ್ಲಿ ಓನರ್ಶಿಪ್ ಇರ್ತಾರಲ್ಲ ಅಂಥವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ನ ಕೊಟ್ಟರು. ಜೊತೆಗೆ ನೋಡಿರಿ, ಈ ಆಶಾ ಕಾರ್ಯಕರ್ತರಿಗೆ ಏನು ಮಾಡಿದ್ರಂದರೆ ಅವರು ಒಂದು ಟಾಸ್ಕನ್ನು ಕೊಟ್ಟರು. ಅವ್ರಿಗೇನು ಮಾಡೋದಂದರೆ ಫೆಮಿಲಿಯಾರಿಟಿ ಜಾಸ್ತಿ ಮಾಡ್ಕೊಳ್ದು. ಫಾರ್ ಎಕ್ಸಾಂಪಲ್ ನೋಡಿರಿ, ಆಶಾ ಕಾರ್ಯಕರ್ತರು ಆದಮೇಲೆ ಅವ್ರಿಗೆ ಈಗ ಯಾರೋ ಒಬ್ಬರು ರಿಕ್ರೂಟ್ಮೆಂಟ್ ಮಾಡಿಕೊಂಡ್ರೆ ಅವರಿಗೆ ಎಲ್ಲ ಜನರದ ಹೆಸರು ಗೊತ್ತಿರಲ್ಲ. ಹಾಗಾಗಿ ಏನು ಮಾಡೋದಂದರೆ ಯಾರು ಹೆಚ್ಚಿನ ಜನರ ಸಂಪರ್ಕ ಇರುತ್ತೆ ಆಮೇಲೆ ಯಾರು ಹೆಚ್ಚು ಫೆಮಿಲಿಯರ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಕೆಲವೊಬ್ಬರು ತುಂಬ ಮುಗ್ಧರವಾಗಿರ್ತಾರೆ ಆಮೇಲೆ ಯಾರ ಹತ್ರನೂ ಮಾತಾಡಲ್ಲ, ಕೆಲವೊಬ್ಬರು ಚಟ್ಪಟಾಕಿ ಅಂತೇಳಿ ಮಾತಾಡ್ತಿರ್ತಾರೆ, ಅಂಥವ್ರನ್ನ ಇಲ್ಲಿ ಏನು ಮಾಡಿದ್ರು ಅಂದರೆ ರಿಕ್ರೂಟ್ಮೆಂಟ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ನೋಡಿರಿ, ಈ ಐಡಿಯಾ ಏನಿದೆ ಅಂದರೆ ಈ ಆಶಾ ಅನ್ನೋ ಹೆಸರಲ್ಲಿ ಐಡಿಯಾ ಏನಿದೆಯಪ್ಪ ಅಂದರೆ ಇವರು ಗೌರ್ಮೆಂಟ್ ಸರ್ವೆಂಟ್ಸ್ ಅಂತೇಳಿ ಇಲ್ಲಿ ಏನಪ್ಪ ಅಂದರೆ ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ ಜನರಿಗೆ ಅನ್ನಿಸ್ಬಾರ್ದು, ಇವ್ರು ಏನಂತ ಅನ್ನಿಸ್ಬೇಕಂದ್ರೆ ವಾಲಂಟಿಯರ್ ಅಂತ ಅನ್ನಿಸ್ಬೇಕು. ಹಾಗಾಗಿ ಈ ಐಡಿಯಾನ ಕೊಟ್ಟಿದ್ದಾರೆ. ಜೊತೆಗೆ ನೋಡಿರಿ, ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ 1978 ಏನು ಕಾನ್ಫರೆನ್ಸ್ ಆಯ್ತಲ್ಲ, ಆ ಕಾನ್ಫರೆನ್ಸ್ ಆದಮೇಲೆ ನಾವು ಕಮ್ಯುನಿಟಿ ಹೆಲ್ತ್ ವರ್ಕರ್ಸನ್ನು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ. ಬಟ್ ಏನು ಪ್ರಾಬ್ಲಮ್ ಆಯ್ತಂದರೆ ಜನರು ಏನಂತ ಪರ್ಸ್ಪೆಕ್ಟಿವ್ ಇಟ್ಕೊಂಡ್ರೆ ಅಂದರೆ ಇವರು ಕೂಡ ಏನಪ್ಪ ಅಂದರೆ ಗೌರ್ಮೆಂಟಲ್ಲಿ ಇರುವಂಥ ಸರ್ವೆಂಟ್ಸ್ ಆಗಿದ್ದಾರೆ, ಇವರು ವಾಲಂಟಿಯರ್ ಅಲ್ಲ, ಹಾಗಾಗಿ ಇವರೇನಂದರೆ ಕೆಪಾಸಿಟಿ ಬಿಲ್ಡ್ ಮಾಡ್ತಾ ಇಲ್ಲ ಅಂತೇಳಿ ಯಾರು ಕೂಡ ಅವ್ರನ್ನ ಟ್ರಸ್ಟ್ ಮಾಡಲಿಲ್ಲ. ಜೊತೆಗೆ ಏನಂದರೆ ಯಾವುದೇ ಥರನಾದಂಥ ಪೊಲಿಟಿಕಲ್ ವಿಲ್ ಇರಲಿಲ್ಲ ಅಲ್ಲಿ. ಏನಂದರೆ ಈ ಪ್ರೋಗ್ರಾಮ್ನ ಇನ್ನೂ ಕೂಡ ಹೆಚ್ಚು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಯಾವುದೇ ಥರನಾದಂಥ ಪೊಲಿಟಿಕಲ್ ವಿಲ್ ಇಲ್ಲದೆ ಇರೋದ್ರಿಂದ ಏನಾಯ್ತಪ್ಪ ಅಂದರೆ ಅದು ಆ ಪ್ರೋಗ್ರಾಮ್ ಕೊಲ್ಯಾಪ್ಸ್ ಆಯಿತು. ಯಾವುದು ಕಮ್ಯುನಿಟಿ ಹೆಲ್ತ್ ವರ್ಕರ್ನ ನಾವು ಲಾಂಚ್ ಮಾಡಿದ್ವಿ,
ಬಟ್ ಸಮಸ್ಯೆ ಏನಂದರೆ ಜನಕ್ಕೆ ಅದು ಜನರು ಅದಕ್ಕೆ ಸ್ಪಂದಿಸಲಿಲ್ಲ, ಅವರು ಕೂಡ ಏನಪ್ಪ ಅಂದರೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ನ ಮಾಡಲಿಲ್ಲ. ಹಾಗಾಗಿ ಇಲ್ಲೇನು ಮಾಡಿದ್ರು ಅಂದರೆ ಆಶಾ ಅಣ್ಣ ಹೆಸರನ್ನ ಇಟ್ಟಿದ್ದಾರೆ. ಸೊ ಇದರಿಂದ ಜನರಿಗೆ ಏನು ಅನ್ನಿಸ್ಬೇಕಪ್ಪ ಅಂದರೆ ಇದು ಇವ್ರು ಯಾರೋ ಬೇರೆ ಗೌರ್ಮೆಂಟ್ ಸರ್ವೆಂಟ್ಸ್ ಅಲ್ಲ, ಇವರು ನಮ್ಮವರೇ ಅನ್ನಿಸ್ಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ವಾಲಂಟಿಯರ್ ಅನ್ನೋದು ಯಾಕೆ ಅಂತ ಹೇಳ್ತಿದ್ದಾರೆ ಅಂದರೆ ಇನ್ನೊಂದು ಏನು ಕಾರಣ ಕೊಡ್ತಾರಪ್ಪ ಅಂದರೆ ಈಗ ರಿಕ್ರೂಟ್ಮೆಂಟ್ ಅಂದ್ಬಿಟ್ಲೇ ಗೌರ್ಮೆಂಟಲ್ಲಿ ಏನಂದರೆ ಡಿಲೇ ಪ್ರೊಸೆಸ್ ಭಾಳ ಆಗುತ್ತೆ, ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ವಾಲಂಟಿಯರ್ ಅಂದರೆ ಕ್ವಿಕ್ಕಾಗಿ ಅವ್ರನ್ನ ಏನು ಮಾಡ್ತಾರಪ್ಪ ಅಂದರೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಥವಾ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಏನು ಮಾಡ್ತಿದ್ದಾರಪ್ಪ ಅಂದರೆ ಇವರಿಗೆ ಈ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಏನು ಮಾಡ್ತಿದ್ದಾರೆ ಅಂದರೆ ಇನ್ಸೆಂಟಿವ್ನ ಕೊಡ್ತಿದ್ದಾರೆ. ಇದು ಫಸ್ಟ್ ಟೈಮ್ ಇನ್ ಇಂಡಿಯಾ ಕೊಡ್ತಿದ್ದಾರೆ. ಸೊ ನೋಡ್ರಿ, ಯಾಕೆ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಕೊಡ್ತಿದ್ದಾರೆ ಅಂದರೆ ಇವರಿಗೆ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಯಾವುದೂ ಇಟ್ಟಿಲ್ಲ, ಬರೀ ಪರ್ಫಾರ್ಮೆನ್ಸ್. ಇವರ ಪರ್ಫಾರ್ಮೆನ್ಸ್ ಯಾವ ಥರ ಇರುತ್ತೆ ಆ ಥರನಾಗ ಏನು ಮಾಡ್ತಾರಪ್ಪ ಅಂದರೆ ಇವರಿಗೆ ಸ್ಯಾಲ್ರೀಸ್ನು ಕೂಡ ಇನ್ಕ್ರಿಮೆಂಟ್ ಮಾಡ್ತಾರೆ, ಜೊತೆಗೆ ಪೇಮೆಂಟನ್ನು ಕೂಡ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇದು ಫಸ್ಟ್ ಟೈಮ್ ಆಗಿದ್ದು. ಯಾಕೆ ಈ ಥರ ಮಾಡಿದ್ರು ಅಂದರೆ ಎಕ್ಸಿಸ್ಟಿಂಗ್ ಸ್ಟಾಫಿಗೆಲ್ಲ ಏನಿದೆಯಪ್ಪ ಅಂದರೆ ಈಗ ಆಲ್ರೆಡಿ ನಿಮಗೆ ಇಷ್ಟು ಸ್ಯಾಲ್ರಿ ಅಂತ ಇರೋದ್ರಿಂದ ಅವರು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಿಲ್ಲ, ಹಾಗಾಗಿ ಈ ಕೆಲಸ ಮಾಡೋದನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಈ ಇನ್ಸೆಂಟಿವ್ ವೈಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ನೀವು ಇಷ್ಟು ಚೆನ್ನಾಗಿ ಕೆಲಸ ಮಾಡಿದರೆ ನಿಮ್ಗೆ ಇಷ್ಟು ಕೊಡ್ತೀವಿ ಅಂದರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ನೀವು ಇದಕ್ಕೊಂದು ಇನ್ನೊಂದು ಉತ್ತಮ ಉದಾಹರಣೆ ಏನಪ್ಪ ಅಂದರೆ ಮಕ್ಕಳಿಗೆ ಹೇಳ್ಬೋದು. ಮಕ್ಕಳಿಗೆ ಈಗಿನ ಟೈಮಲ್ಲಿ ಏನಂದರೆ ಊಟ ಮಾಡಿಸೋದು ತುಂಬ ಕಷ್ಟ, ಮೊಬೈಲ್ ಕೊಟ್ಟು ಕೊಟ್ಟು ಊಟ ಮಾಡಿಸ್ತಾರೆ. ಆ ಥರನಾಗಿ ಕೆಲಸ ಮಾಡಿಸ್ಕೋಬೇಕಾದ್ರೆ ಏನು ಮಾಡೋದಂದರೆ ಇನ್ಸೆಂಟಿವ್ಸ್ ಕೊಡ್ತಾ ಕೊಡ್ತಾ ಕೆಲಸ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಐಡಿಯಾಲಜಿಯಿಂದ ಇದನ್ನು ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಇದರಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಕೂಡ ಇದೆ. ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಅವರು ಹೇಳ್ತಾ ಹೋಗ್ತಿದ್ದಾರೆ. ಏನು ಪ್ರಾಬ್ಲಮ್ಸ್ ಇದೆಯಪ್ಪ ಅಂದರೆ ಈ ನ್ಯೂಲಿ ಅಪಾಯಿಂಟೆಡ್ ಆಶಾಸ್ ಇರ್ತಾರಲ್ಲ, ಅವ್ರಿಗೇನಪ್ಪ ಅಂದರೆ ಯಾವುದೇ ಥರನಂಥ ವಿಷಯಗಳು ಗೊತ್ತಿರಲ್ಲ. ನಾನು ಆಗಲೇ ಹೇಳಿದೆ, ಈ ಹೊಸದಾಗಿ ಒಬ್ಬ ಆಶಾ ಅಪಾಯಿಂಟ್ ಆಗಿಬಿಟ್ರೆ ಅವರಿಗೆ ಇಡೀ ಊರು ಪೂರ್ತಿ ಗೊತ್ತಿರಲ್ಲ. ಹಾಗಾಗಿ ಅವ್ರು ಏನು ಮಾಡಬೇಕಂದ್ರೆ ಇಡೀ ಊರನ್ನೇ ತಿಳ್ಕೋಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಅವರು ಪಂಚಾಯತ್ ಇರ್ಬೋದು ಅಥವಾ ಅಂಗನವಾಡಿ ವರ್ಕರ್ಸ್ ಇರ್ಬೋದು ಅಥವಾ ಆಕ್ಸಿಲರಿ ನರ್ಸ್ ಮಿಡ್ ವೈಫ್ ಇದಾರಲ್ಲ, ಇವ್ರ ಜೊತೆ ಏನು ಮಾಡ್ತಾರೆ ಅಂದರೆ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡ್ಕೋತಾರೆ. ಸೊ ಅವ್ರ ಜೊತೆ ನೀವು ಕಮ್ಯುನಿಟಿನ ಬಿಲ್ಡ್ ಮಾಡ್ಕೊಂಡಿದ್ದು ಅಥವಾ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಂದರೆ ಅವರು ನಿಮಗೆ ಡಾಟಾನ ಶೇರ್ ಮಾಡ್ತಾರೆ. ಆ ಡಾಟಾದಿಂದ ನೀವೇನು ಮಾಡ್ಬೋದಪ್ಪ ಅಂದರೆ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದು ಕೂಡ ಗೊತ್ತಾಗ್ಬೋದು. ಜೊತೆಗೆ ನೋಡ್ರಿ, ಈ ಮೂರು ಪ್ರೋಗ್ರಾಮ್ ಏನಿದೆ ಅಲ್ಲ, ಆಶಾ, ಎ ಡಬ್ಲ್ಯೂ ಡಬ್ಲ್ಯೂ ಅಂದರೆ ಅಂಗನವಾಡಿ ವರ್ಕರ್ಸ್ ಅಂತ, ANM ಅಂದರೆ ಆಕ್ಸಿಲರಿ ನರ್ಸ್ ಮಿಡ್ ವೈಫ್ಸ್ ಅಂತ, ಇವರೇನಪ್ಪ ಅಂದರೆ ಫ್ರಂಟ್ ಲೈನ್ ವರ್ಕರ್ಸು, ಎಲ್ಲೆಂದರೆ ವಿಲೇಜ್ ಲೆವೆಲಿಗೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅವ್ರೇನು ಹೇಳ್ತಿದ್ದಾರೆ ಅಂದರೆ ಇವರು ಮೂರು ಜನ ಕೂಡಿ ಏನು ಮಾಡ್ತಾರಪ್ಪ ಅಂದರೆ ಹೆಲ್ತ್ ಮತ್ತು ನ್ಯೂಟ್ರಿಷನ್ ಸರ್ವಿಸ್ ಕೊಡ್ತಾರೆ. ಹೆಲ್ತ್ ಮತ್ತು ನ್ಯೂಟ್ರಿಷನ್ ಸರ್ವಿಸ್ ಅಂದರೆ ಇವ್ರೇನು ಮಾಡ್ತಾರೆ ಅಂದರೆ ಈ ಕಮ್ಯುನಿಟಿ ಪ್ಲಾಟ್ಫಾರ್ಮಲ್ಲಿ ಸ್ಯಾನಿಟೈಸೇಷನ್ ಬಗ್ಗೆ ಆಗಲಿ ಅಥವಾ ನ್ಯೂಟ್ರಿಷನ್ಸ್ ಬಗ್ಗೆ ಆಗಲಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಅಂಗನವಾಡಿಯಲ್ಲಿ ಈ ಗರ್ಭಿಣಿ ಇದ್ದಂಥ ಹೆಣ್ಮಕ್ಳಿಗೆ ಏನಂದರೆ ಮತ್ತು ಚಿಕ್ಕ ಮಕ್ಕಳಿಗೆ ಏನು ಬರುತ್ತೆ ಅಂದರೆ ಈ ಪೋಷಕಾಂಶ ಇರುವಂಥ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳು ಬರುತ್ತೆ, ಅದನ್ನು ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ ಕೊಡ್ತಾರೆ. ಪ್ರಧಾನಮಂತ್ರಿ ಮಾತೃವಂದನಾ ವಾಯುವಂದನ ಯೋಜನೆ ಮೂಲಕ ನಿಮಗೇನಪ್ಪ ಅಂದರೆ ಕೆಲವೊಂದಿಷ್ಟು ಏನು ಬೇಳೆಕಾಳುಗಳು ಬರೋದಿರ್ಬೋದು ಅಥವಾ ಪೋಷಕಾಂಶಗಳು ಜಾಸ್ತಿ ಇರುವಂಥ ಪ್ರಾಡಕ್ಟ್ ಏನು ಬರ್ತಾರಲ್ಲ ಅವನು ಕೂಡ ಡೆಲಿವರಿ ಮಾಡ್ತಾರೆ. ಯಾಕಪ್ಪ ಅಂದರೆ ನಮ್ಮ ದೇಶದಲ್ಲಿ 50%ಗಿಂತ ಹೆಚ್ಚು ಹೆಣ್ಮಕ್ಳಲ್ಲಿ ಏನಿದೆ ಅಂದರೆ ಎನೆಮಿಯಾ ಇದೆ. ಯಾಕಂದರೆ ಅವರು ಕರೆಕ್ಟಾಗಿ ಬ್ಲಡ್, ಅವರ ಬ್ಲಡ್ಡಲ್ಲಿ ಏನಂದರೆ RBC ಕಮ್ಮಿ ಆಗಿರೋದ್ರಿಂದ ಅವ್ರಿಗೆ ಎನೆಮಿಯಾ ಅಂತ ಕರಿತಿದ್ವಿ. ಹಾಗಾಗಿ ಅದನ್ನು ಇಂಪ್ರೂವ್ ಮಾಡಿ, ಮತ್ತು ಏನು ಐರನ್ ಡೆಫಿಷಿಯನ್ಸಿ ಇದೆಯಲ್ಲ ಅದನ್ನು ಕೂಡ ಜಾಸ್ತಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದರೆ ಈ ಅಂಗನವಾಡಿ ವರ್ಕರ್ ತುಂಬ ಹೆಲ್ಪ್ ಆಗ್ತಾರೆ. ಯಾಕಂದರೆ ಡೆಲಿವರಿ ಟೈಮಲ್ಲಿ ಅಥವಾ ಪ್ರೆಗ್ನೆನ್ಸಿ ಇರೋ ಟೈಮಲ್ಲಿ ನೀವು ಹೆಚ್ಚು ಪೋಷಕಾಂಶ ಇರುವ ಆಹಾರ ಕೊಟ್ಟರೆ ಏನು ನಿಮಗೆ ಯಾವುದು ಪೋಷಕಾಂಶ ಕೊರತೆ ಇದೆಯಲ್ಲ ಆ ಪೋಷಕಾಂಶ ಸಿಕ್ಕು ಅವರು ಒಳ್ಳೆ ಮಗುವನ್ನು ಹಡಿಬೋದು ಅಥವಾ ಜನ್ಮ ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವರೇನಪ್ಪ ಅಂದರೆ ಪ್ರೈಮರಿ ಹೆಲ್ತ್ ವರ್ಕರ್ಸ್ ಎಲ್ಲಿ ಅಂದರೆ ವಿಲೇಜ್ ಲೆವೆಲಿಗೆ, ಇವರೇನು ಮಾಡ್ತಾರೆ ಅಂದರೆ ಹೆಲ್ತ್, ಸ್ಯಾನಿಟೇಷನ್ ಮತ್ತು ನ್ಯೂಟ್ರಿಷನ್ ಬಗ್ಗೆ ನೋಡ್ಕೋತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇದು ಏನಪ್ಪ ಅಂದರೆ ಡಿಫಿಕಲ್ಟ್ ಆಗಿತ್ತು. ಯಾಕಂದರೆ ಆಶಾ ಕಾರ್ಯಕರ್ತರಲ್ಲಿ COVID-19 ಇಮ್ಯಾಜಿನ್ ಮಾಡ್ಕೊಳ್ಳೋದು ತುಂಬ ಡಿಫಿಕಲ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿರಿ, ಇಫ್ ಆಶಾ ಕಾರ್ಯಕರ್ತರು ಇರಲಿಲ್ಲ ಅಂದರೆ ಹೆಂಗೆ ನೀವು ಕ್ವಾರಂಟೈನ್ ಮಾಡ್ತಿದ್ರಿ, ಯಾವ ಆಧಾರದ ಮೇಲೆ ಹಿಡಿತಿದ್ರಿ? ಈಗ ನೋಡಿರಿ, ಆಶಾ ಕಾರ್ಯಕರ್ತರು ಇದ್ದಿದ್ದಕ್ಕೆ ಏನಾಗಿದೆಯಪ್ಪ ಅಂದರೆ ಹಳ್ಳಿಗಳಲ್ಲಿ ಈಸಿಯಾಗಿ ಯಾರು ಹೊರ ಊರಿನಿಂದ ಬಂದಿದ್ದಾರೆ ಅಂತ ಗೊತ್ತಾಗಿ ಅವ್ರನ್ನ ಈಸಿಯಾಗಿ ಟ್ರೇಸ್ ಮಾಡಿ ಟ್ರ್ಯಾಕ್ ಮಾಡಿ ನಮಗೇನಪ್ಪ ಅಂದರೆ COVID-19 ಟ್ರೀಟ್ಮೆಂಟ್ ಕೊಡೋಕ್ಕಾಗಿದೆ ಅಂತ ಇಲ್ಲಿ ಕೂಡ ವಾದ ಮಾಡ್ತಿದ್ದಾರೆ. ಇದಾದಮೇಲೆ ಏನಪ್ಪ ಅಂದರೆ ಈ AA ಒಳಗೆ ಅಂದರೆ ಆಶಾಸ್ ಮತ್ತು ಅಂಗನವಾಡೀಸ್ ವರ್ಕರ್ ಮತ್ತು ಆಕ್ಸಿಲರಿ ನರ್ಸ್ ಮಿಡ್ವೈಫ್ ಒಳಗೆ ಆಶಾಸ್ ಒಬ್ಬರಿಗೆ ಏನಪ್ಪ ಅಂದರೆ ಫಿಕ್ಸ್ಡ್ ಸ್ಯಾಲ್ರಿ ಇಲ್ಲ. ಆಮೇಲೆ ಇವ್ರಿಗೆ ಏನಪ್ಪ ಅಂದರೆ ಇಲ್ಲಿ ಯಾವುದೇ ಥರನಂಥ ಕೆರಿಯರ್ ಇಲ್ಲ. ಬಿಟ್ಟು ಎರಡರಲ್ಲಿ ಏನಪ್ಪ ಅಂದರೆ ಅಂಗನವಾಡಿ ವರ್ಕರ್ಸು ಮತ್ತು ಆಕ್ಸಿಲರಿ ಮಿಡ್ವೈಫ್ಸಿಗೆ ನಿಮಗೆ ಏನಪ್ಪ ಅಂದರೆ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ ಮತ್ತು ಕೆರಿಯರ್ ಪ್ರೋಗ್ರೆಷನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಏನಪ್ಪ ಅಂದರೆ ಇನ್ಸೆಂಟಿವ್ ಮೂಲಕ ನೀವೇನು ಸ್ಯಾಲ್ರಿ ಕೊಡ್ತೀನಿ ಅಂತಿರಲ್ಲ ಅದು ಓಕೆ, ಬಟ್ ಏನಪ್ಪ ಅಂದರೆ ಕೆಲವೊಂದಿಷ್ಟು ಫಿಕ್ಸ್ ಅಮೌಂಟು ನೀವು ಇಡಬೇಕಿತ್ತು ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಕೆಲವೊಬ್ರು ಏನು ಮಾಡ್ತಾರೆ, ಕೆಲವೊಂದು ಸ್ಟೇಟಲ್ಲಿ ಈ ಫಿಕ್ಸ್ ಅಮೌಂಟನ್ನು ಮಾತ್ರ ಕೊಡ್ತಿದ್ದಾರೆ. ಅದೇನಿದೆ ಅಂದರೆ
ತುಂಬ ಕಮ್ಮಿ ಇದೆ. ಜೊತೆಗೆ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಟೈಮ್ ಡಿಲೇ ಕೂಡ ಮಾಡ್ತಾರೆ. ಹೀಗಾಗಿ ಆಶಾ ಕಾರ್ಯಕರ್ತರು ಏನಪ್ಪ ಅಂದರೆ ಸಿಟ್ಟಾಗ್ತಾರೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಅಜಿಟೇಷನ್ ಅಂದರೆ ಸ್ಟ್ರೈಕನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ನೆಕ್ಸ್ಟ್ ಏನು ಹೇಳ್ತಿದ್ರು ಅಂದರೆ ಗ್ಲೋಬಲಿ ರೆಕಗ್ನೈಸ್ ಆದಂಥ ಆಶಾನ ನಾವೇನು ಮಾಡ್ಬೇಕಂದ್ರೆ ಒಂದು ಅಪಾರ್ಚುನಿಟಿಯಾಗಿ ಇಟ್ಕೊಂಡು ನಾವು ಮತ್ತೆ ಹೊಸ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಕೆಲವೊಂದಿಷ್ಟು ಸೊಲ್ಯೂಷನನ್ನು ಕೊಟ್ಟಿದ್ದಾರೆ. ಏನು ಸೊಲ್ಯೂಷನ್ ಕೊಟ್ಟಿದ್ದಾರಪ್ಪ ಅಂದರೆ ಫಸ್ಟ್ ಏನು ಮಾಡ್ಬೇಕಂದ್ರೆ ಇಂಡಿಯನ್ ಸ್ಟೇಟ್ಸು ಒಂದು ಮೆಕಾನಿಸಮ್ನ ಡೆವಲಪ್ ಮಾಡಬೇಕು. ಯಾವುದಕ್ಕೋಸ್ಕರಪ್ಪ ಅಂದರೆ ಇವರಿಗೆ ಹೈಯರ್ ರೆಮ್ಯುನರೇಷನ್ನ ಕೊಡಬೇಕು. ಆಶಾ ಕಾರ್ಯಕರ್ತರು ಏನಿದಾರಲ್ಲ ಅವ್ರಿಗೆ ಏನು ಮಾಡ್ಬೇಕಪ್ಪ ಅಂದರೆ ಹೈಯರ್ ರೆಮ್ಯುನರೇಷನ್ನ ಕೊಡಬೇಕಾಗುತ್ತೆ. ಜೊತೆಗೆ ನೋಡಿರಿ, ಈ ಇನ್ಸೆಂಟಿವ್ ಬೇಸ್ ಇದೆಯಲ್ಲ ಅದು ಓಕೆ, ಬಟ್ ಸ್ಟಿಲ್ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಮತ್ತು ಎಷ್ಟು ಹಾರ್ಡ್ ವರ್ಕ್ ಮಾಡಲ್ಲ ಅನ್ನೋದ್ರ ಬಿಟ್ಟು ನೀವು ಹೈಯರ್ ರೆಮ್ಯುನರೇಷನ್ ಕೊಟ್ಟರೆ ಅವ್ರು ಇನ್ನೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ನ ನೀವು ಬಿಲ್ಡ್ ಮಾಡಬೇಕು, ಅಂದರೆ ಕೆಪಾಸಿಟಿನ ಬಿಲ್ಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಯಾವ ಥರಪ್ಪ ಅಂದರೆ, ಈಗ ನೋಡಿರಿ, ಈ ಅಂಗನವಾಡಿ ವರ್ಕರ್ಸ್ ಇರ್ಬೋದು, ಆಕ್ಸಿಲರಿ ಮಿಡ್ ನರ್ಸ್ ವೈಫ್ಸ್ ಇರ್ಬೋದು, ಇವರೆಲ್ಲ ನರ್ಸ್ ಮಿಡ್ ವೈಫ್ಸ್ ಇರ್ಬೋದು, ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಕೆರಿಯರ್ ಪ್ರೋಗ್ರೆಷನ್ ಇರುತ್ತೆ. ಬಟ್ ಆಶಾದಲ್ಲಿ ಏನಪ್ಪ ಅಂದರೆ ಒಂದ್ಸರಿ ನೀವು ಆಶಾ ಆದರೆ ಯಾವುದೇ ತರನಾದಂಥ ಕೆರಿಯರ್ ಪ್ರೋಗ್ರೆಷನ್ ಇರಲ್ಲ, ಕೊನೆಗೂ ಕೂಡ ನೀವೇನಂದರೆ ಆಶಾಗೆ ರಿಟೈರ್ಡ್ ಆಗಬೇಕು. ಅದಕ್ಕೋಸ್ಕರ ಇವ್ರು ಏನು ಹೇಳ್ತಿದ್ರು ಅಂದರೆ ಇಲ್ಲಿ ಕೂಡ ನೀವೇನು ಮಾಡಿರಿ ಅಂದರೆ ಕೆರಿಯರ್ ಪ್ರೋಗ್ರೆಷನ್ ಮಾಡಿರಿ. ಒಂದ್ಸರಿ ಆಶಾ ಆದವರು ನೆಕ್ಸ್ಟ್ ಅಂಗನವಾಡಿ ವರ್ಕರ್ಸ್ ಆಗಬೇಕು, ಆಮೇಲೆ ಆಕ್ಸಿಲರಿ ನರ್ಸ್ ಮಿಡ್ ವೈಫ್ಸ್ ಆಗಬೇಕು. ಈ ಥರ ಇದ್ದಾಗ ಏನು ಮಾಡ್ತಾರೆ ಅಂದರೆ ಹೆಚ್ಚು ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಕೆಲವೊಂದಿಷ್ಟು ನೀವೇನು ಮಾಡಿರಿ ಅಂದರೆ ಸೋಷಿಯಲ್ ಸರ್ವಿಸ್ ಸೆಕ್ಟರ್ನ ಕೊಡಿರಿ, ಅಂದರೆ ಫಾರ್ ಎಕ್ಸಾಂಪಲ್ ನೋಡಿರಿ, ಇನ್ಸೂರೆನ್ಸ್ನ ಕೊಡಿರಿ ಅಂತ ಹೇಳ್ತಿದ್ದಾರೆ. ಸೊ ಈ ಹೆಲ್ತ್ ಕೇರ್ ಇನ್ಶೂರೆನ್ಸ್ನ ಕೊಡೋದ್ರಿಂದ ಆಶಾ ಕಾರ್ಯಕರ್ತರು ಏನು ಮಾಡ್ತಾರೆ ಅಂದರೆ ತಮ್ಮ ಹೆಲ್ತ್ ಬಗ್ಗೆ ಇರುವಂಥ ಕಾಳಜಿನೆಲ್ಲ ಬಿಟ್ಟು, ಅಂದರೆ ಈಗ ನೋಡಿರಿ ಇನ್ಶೂರೆನ್ಸ್ ಇಲ್ಲ ಅಂದರೆ ಮನುಷ್ಯ ಏನಾಗ್ತಾನೆ ಅಂದರೆ ಟೆನ್ಷನ್ ಆಗ್ತಾನೆ, ಮತ್ತು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸೋದಕ್ಕೋಸ್ಕರ ಕಾನ್ಸಂಟ್ರೇಟ್ ಮಾಡ್ತಾನೆ. ಅದೇ ನೀವು ಹೆಲ್ತ್ ಇನ್ಶೂರೆನ್ಸ್ ಕೊಟ್ಬಿಟ್ರೆ ಅವ್ರ ಕಂಪ್ಲೀಟ್ ಫ್ಯಾಮಿಲಿಗೆ ಮತ್ತು ಅವರಿಗೆ ಅವ್ರು ಅದ್ರ ಬಗ್ಗೆ ಚಿಂತೆ ಬಿಟ್ಟು ಕಂಪ್ಲೀಟಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಈ ಸೋಷಿಯಲ್ ವೆಲ್ಫೇರ್ ಸ್ಕೀಮಲ್ಲೇ ತಮ್ಮನ್ನು ತೊಡಗಿಸ್ಕೋತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಈಗ ಏನಪ್ಪ ಅಂದರೆ ಆಶಾ ಕಾರ್ಯಕ್ರಮದಿಂದ ಎಲ್ಲರಿಗೂ ಬೆನಿಫಿಟ್ ಆಗಿದೆ. ಗೌರ್ಮೆಂಟ್ ಏನು ಮಾಡ್ಬೇಕಂದ್ರೆ ಇಂಡಿಪೆಂಡೆಂಟ್ ಎಕ್ಸ್ಟರ್ನಲ್ ರಿವ್ಯೂ ಕೂಡ ಮಾಡಿಸ್ಬೇಕು ಈ ಪ್ರೋಗ್ರಾಮಿಗೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಈ ಆಶಾ ಕಾರ್ಯಕರ್ತರು ಏನಿದಾರಲ್ಲ, ಇದು ಟೆಂಪ್ರವರಿ ಜಾಬ್ ಇದೆಯಲ್ಲ, ಅದನ್ನೇನು ಮಾಡ್ಬೇಕಂದ್ರೆ ನ್ಯಾಷನಲ್ ಹೆಲ್ತ್ ಮಿಷನ್ ಒಳಗಡೆ ಪರ್ಮನೆಂಟ್ ಜಾಬ್ ಮಾಡಬೇಕಂತ ಹೇಳ್ತಿದ್ದಾರೆ. ಯಾಕಂದರೆ ನಮಗೀಗ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಲ್ಲಿ ಏನಂದರೆ ತುಂಬ ಕಡಿಮೆ ಕೆಲಸಗಾರಿದ್ದಾರೆ. ಅದಕ್ಕೋಸ್ಕರ ನಾವೇನು ಮಾಡ್ಬೇಕಪ್ಪ ಅಂದರೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರ್ ಒಳಗೆ ಇವ್ರನ್ನ ಪರ್ಮನೆಂಟ್ ವರ್ಕರ್ ಮಾಡ್ಕೊಳ್ಳೋದ್ರಿಂದ ನಮಗೇನು ವೇಕೆನ್ಸೀಸ್ ಇರುತ್ತಲ್ಲ ಅದನ್ನು ಫಿಲ್ ಆಗುತ್ತೆ, ಜೊತೆಗೆ ಚೆನ್ನಾಗಿ ಕೆಲಸ ಕೂಡ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ನೋಡಿರಿ, ಇಷ್ಟೆಲ್ಲ ರೀಕನ್ಸಿಡ್ರೇಷನನ್ನು ಮಾಡಿ ನೀವೇನಾದರೂ ಇಂಪ್ಲಿಮೆಂಟ್ ಮಾಡಿದರೆ ಆಶಾ ಕಾರ್ಯಕರ್ತರು ಇನ್ನೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅಪ್ಪ ಅಂದರೆ ಆಶಾ ಕಾರ್ಯಕರ್ತರಿಗೆ ಇರುವಂಥ ಸಮಸ್ಯೆಗಳೇನು ಮತ್ತು ಯಾವ ಥರ ಅದನ್ನು ಅಡ್ರೆಸ್ ಮಾಡ್ಬೋದು. ಸೊ ಈ ಟಾಪಿಕ್ ಯಾಕೆ ನಾವು ಸೆಲೆಕ್ಟ್ ಮಾಡಿದ್ವಿ ಅಂದರೆ ಪರ್ಟಿಕ್ಯುಲರ್ಲಿ ನೋಡಿರಿ, ಈಗ ಇವರಿಗೆ ಗ್ಲೋಬಲ್ ಹೆಲ್ತ್ ಲೀಡರ್ ಅವಾರ್ಡ್ ಕೊಟ್ಟಿರೋದ್ರಿಂದ ನಿಮಗೆ ಎಸ್ಸೆ ರೈಟಿಂಗಲ್ಲಾದರೂ ಕ್ವೆಶನ್ಸ್ ಕೇಳ್ಬೋದು, ಅಥವಾ ಕ್ವೆಶನಲ್ಲೂ ಕ್ವೆಶನ್ಸ್ ಈ ಫಾರ್ ಎಕ್ಸಾಂಪಲ್ ಕ್ವೆಶನಲ್ಲೂ ಏನಪ್ಪ ಅಂದರೆ ಆನ್ಸರ್ನ ಕೇಳ್ಬೋದು. ಹಾಗಾಗಿ ನಿಮಗೇನಂದರೆ ಇದು ಒಂಥರ ಪ್ರಿಪ್ರೇಷನ್ ಆಗುತ್ತೆ, ಎಸ್ಸೆ ಬರೋದಕ್ಕೂ ಪ್ರಿಪ್ರೇಷನ್ ಆಗುತ್ತೆ, ಇನ್ ಕೇಸ್ ಕ್ವೆಶನ್ ಕೇಳಿದರೆ ಆನ್ಸರ್ ಬರೋಕ್ಕೂ ಕೂಡ ಇದು ಪ್ರಿಪ್ರೇಷನ್ ಆಗುತ್ತೆ. ಹಾಗಾಗಿ ಈ ಏನು ಎಡಿಟೋರಿಯಲ್ ಇದೆಯಲ್ಲ ಇದ್ರ ಮೇಲೆ ನೀವು ಪಾಯಿಂಟ್ಸ್ ಮಾಡಿ ನೆನ್ಪಿಟ್ಕೋರಿ, ಯಾಕಂದರೆ ನಾಳೆ ಎಕ್ಸಾಮಿನೇಷನಲ್ಲಿ ನಿಮಗೇನಾದರೂ ಎಸ್ಸೆ ರೈಟಿಂಗ್ ಕೇಳಿದರೆ ಆ ಪಾಯಿಂಟ್ಸ್ನ ಬರೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆಯಪ್ಪ ಅಂದರೆ, ಸೊ ನೋಡಿರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆ ಅಂದರೆ ದ ಚಾಲೆಂಜ್ ಆಫ್ ರಿಫಾರ್ಮಿಂಗ್ ಡೆತ್ ಪೆನಾಲ್ಟಿ ಸೆಂಟೆನ್ಸಿಂಗ್ ಅಂತ. ಸೊ ಇಲ್ಲಿ ಎಡಿಟರ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ಸೊ ನೋಡಿರಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೊಟ್ಟಿದೆ, ಏನಂದರೆ ನೀವು ಯಾರಿಗಾದರೂ ಡೆತ್ ಪೆನಾಲ್ಟಿ ಕೊಡೋಕ್ಕಿಂತ ಮುಂಚೆ ಅವರ ಫ್ಯಾಮಿಲಿ ಸರ್ಕಮ್ಸ್ಟೆನ್ಸಸ್ಸು ಮತ್ತು ಅವರ ಸೋಷಿಯಲ್ ಎಕನಾಮಿಕಲ್ ಸರ್ಕಮ್ಸ್ಟೆನ್ಸಸ್ನು ಕೂಡ ನೋಡಿ ನೀವು ಏನಂದರೆ ಡೆತ್ ಪೆನಾಲ್ಟಿ ಅಥವಾ ಅವಾರ್ಡನ್ನು ಕೊಡಬೇಕಂತ ಹೇಳ್ತಿದ್ದಾರೆ. ಸೊ ಇದು ಯಾಕೆ ಬಂದಿದೆ ಅಂದರೆ ನೋಡಿರಿ, ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಯಾರೋ ಒಬ್ಬರು ಕ್ರೈಮ್ ಮಾಡಿದ್ರು ಅಂತ ತಿಳ್ಕೊಳ್ರಿ, ಯಾವುದೋ ಒಂದು ವ್ಯಕ್ತಿ ಕ್ರೈಮ್ ಮಾಡ್ದ ಅಂತ ತಿಳ್ಕೊಳ್ರಿ. ಈ ಭಾಳ ಜನ ಕ್ರೈಮ್ ಮಾಡೋರು ಏನಿರ್ತಾರೆ ಅಂದರೆ ಪುವರ್ ಇರ್ತಾರೆ, ಶ್ರೀಮಂತರು ಯಾರೂ ಮಾಡಲ್ಲ, ಆಲ್ಮೋಸ್ಟ್ ರೇರು, ಬಡವರೇ ಜಾಸ್ತಿ ಕ್ರೈಮ್ ಮಾಡ್ತಾರೆ. ಆಮೇಲೆ ಅವ್ರು ಯಾವ ಸರ್ಕಮ್ಸ್ಟೆನ್ಸಲ್ಲಿ ಮಾಡಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಒಬ್ಬ ಮಹಿಳೆಗೆ ಯಾರೋ ಏನೋ ಕೆಟ್ಟದ ಮಾಡೋಕ್ಕೆ ಬಂದರು, ಅವಳು ಅದನ್ನು ಕೊಲೆ ಮಾಡಿದರೆ ಅದನ್ನು ನಾವೇನಂದರೆ ಅಪರಾಧ ಅಂತ ಕನ್ಸಿಡರ್ ಮಾಡಲ್ಲ. ಯಾಕಂದರೆ ಅವಳು ಸೆಲ್ಫ್ ಡಿಫೆನ್ಸಿಗೋಸ್ಕರ ಏನು ಮಾಡಿದಾಳಪ್ಪ ಅಂದರೆ ಆ ಅಪರಾಧನ ಮಾಡಿರೋದ್ರಿಂದ ಅದು ಅಪರಾಧ ಆಗಲ್ಲ, ಸೆಲ್ಫ್ ಡಿಫೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಥರನಾಗಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಸೊ ನೋಡಿರಿ ನೀವೇನು ಮಾಡಿರಿ ಅಂದರೆ ಯಾರಿಗೇ ಆದರೂ ಡೆತ್ ಪೆನಾಲ್ಟಿ ಕೊಡೋಕ್ಕಿಂತ ಮುಂಚೆ ಅಂದರೆ ಯಾವುದೇ ಒಂದು ಅಪರಾಧಿಗೆ ನೀವು ಈ ಏನಪ್ಪ ಅಂದರೆ ಮರಣದಂಡನೆ ಕೊಡೋಕ್ಕೆ ಮುಂಚೆ ನೀವು ಏನು ಸರ್ಕಮ್ಸ್ಟೆನ್ಸ್ ಇದೆ ಅದನ್ನು ಯೋಚನೆ ಮಾಡಿರಿ. ಫಾರ್ ಎಕ್ಸಾಂಪಲ್ ನೋಡಿರಿ, ಈ ಮರಣದಂಡನೆ ಯಾವುದ್ರಲ್ಲಿ ಕೊಡ್ತಾರೆ ಅಂದರೆ IPC ಸೆಕ್ಷನ್ 302 ಕೊಡ್ತಾರೆ. ಏನು ಹೇಳ್ತಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿರಿ, ನೀವೇನು ಮಾಡಬೇಕಂದ್ರೆ ಮುಂಚೆ
ಅವನು ಫ್ರೀ ಎಕನಾಮಿಕಲ್ ಕಂಡೀಷನ್ ಯಾವ ಥರ ಇದೆ, ಕ್ರೈಮ್ಕ್ಕಿಂತ ಮುಂಚೆ ಫ್ರೀ ಎಕನಾಮಿಕಲ್ ಕಂಡೀಷನ್ ಯಾವುದಿದೆ, ಕ್ರೈಮ್ ಆದಮೇಲೆ ಅವನು ಯಾವ ಥರನಾಗಿ ಪೋಸ್ಟ್ ಕ್ರೈಮ್ ಏನು ಮಾಡಬೇಕಪ್ಪ ಅಂದರೆ ಯಾವ ಥರನಾಗಿ ಅವನು ಜೈಲಲ್ಲಿ ನಡ್ಕೋತಿದ್ದಾನೆ, ಇವೆರಡು ಫ್ಯಾಕ್ಟರ್ನ ಡಿಸೈಡ್ ಮಾಡಿ ನೀವೇನಪ್ಪ ಅಂದರೆ ಅವನಿಗೆ ಡೆತ್ ಸೆಂಟೆನ್ಸನ್ನು ಕೊಡಬೇಕಂತ ಹೇಳ್ತಿದ್ದಾರೆ. ಈಗ ಏನಾಗ್ತಿದೆ ಅಂದರೆ ನೋಡಿರಿ, ಈಗಿನ ಜಜ್ಮೆಂಟ್ ಯಾವ ಥರ ಕೊಡ್ತಿದ್ದಾರೆ ಅಂದರೆ, ಏನು ಇವರು ಫಸ್ಟ್ ಇನ್ಫಾರ್ಮೇಷನ್ ಇಟ್ಟು ರಿಪೋರ್ಟ್ ಇರ್ಬೋದು, ಚಾರ್ಜ್ ಶೀಟ್ ಇರ್ಬೋದು, ಇದನ್ನು ಕೊಡೋದ್ರಿ ಇದ್ಮೇಲೆ ಮಾತ್ರ ಅದನ್ನು ಏನಪ್ಪ ಅಂದರೆ ಜಜ್ಮೆಂಟನ್ನು ಕೊಡ್ತಾರೆ. ಹಾಗಾಗಿ ಆ ಥರ ಮಾಡಬೇಡ್ರಿ. ನೀವೇನು ಮಾಡಿರಿ ಅಂದರೆ, ಫಸ್ಟ್ ಆಫ್ ಆಲ್ ಒಂದು ಟೀಮ್ನ ರೆಡಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿರಿ. ಯಾಕಂದರೆ ಒಬ್ಬ ಮನುಷ್ಯ ಯಾವಾಗಲೂ ಚೆನ್ನಾಗಿದ್ದವನು ಒಂದು ಟೈಮಲ್ಲಿ ಅಥವಾ ಒಂದು ಸರ್ಕಮ್ಸ್ಟಾನ್ಸಲ್ಲಿ ಏನಾಗುತ್ತೆ ಅಂದರೆ, ಒಂದು ಸಂದರ್ಭದಲ್ಲಿ ಅವನು ಸಿಟ್ಟಿಗೆದ್ದು ಅಪರಾಧವನ್ನು ಎಸಗ್ಬೋದು. ಸೊ ಯಾವ ಸಂದರ್ಭದಲ್ಲಿ ಅದಾಗಿದೆ ಅಂತ ನೀವು ಕನ್ಸಿಡರ್ ಮಾಡೋದ್ರಿಂದ ನೀವೇನು ಮಾಡ್ಬೋದಪ್ಪ ಅಂದರೆ, ಫೇರ್ ಜಜ್ಮೆಂಟನ್ನು ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಈ ಎಡಿಟೋರಿಯಲ್ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಈ ಇದೇನು ಜಜ್ಮೆಂಟ್ ಕೊಡ್ತಾರಲ್ಲ ಮರ್ಡರ್ ಮೇಲೆ, ಅದನ್ನು ನೀವೇನು ಮಾಡಿರಿ, ಈಗಿರೋ ಬರೀ ಸರ್ಕಮ್ಸ್ಟೆನ್ಸಸ್, ಈಗಿರೋ ಬರೀ ಏನಪ್ಪ ಅಂದರೆ ಕೇಸ್ ಹಿಯರಿಂಗ್ ಮೇಲೆ ಮಾತ್ರ ಕೊಡಬೇಡ್ರಿ. ಕೋರ್ಟ್ ರೂಮಲ್ಲಿ ಏನು ಕೇಸಸ್ ಹಿಯರಿಂಗ್ ಆಗುತ್ತಲ್ಲ ಅದ್ರ ಮೇಲೆ ಮಾತ್ರ ಕೊಡಬೇಡ್ರಿ. ಅದ್ರ ಜೊತೆ ಜೊತೆಗೆ ನೀವೇನು ಮಾಡಿರಿಪ್ಪ ಅಂದರೆ, ಅವರಿಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಹೇಳ್ರಿ. ಯಾವ ಥರ ಅಂದರೆ, ಅವರ ಎಕನಾಮಿಕ್ ಕಂಡೀಷನ್ ಯಾವ ಥರ ಇದೆ, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ, ಯಾವ ಥರ ಅವ್ರ ಮೇಲೆ ಫ್ಯಾಮಿಲಿ ಡಿಪೆಂಡೆಂಟ್ ಆಗಿದೆ. ಯಾಕಂದರೆ ಭಾಳ ಜನ ಬಡವರಿದ್ದವ್ರು ಏನು ಮಾಡ್ತಾರಂದರೆ, ಅಂದರೆ ಎಕ್ಸಾಂಪಲ್ ಕೊಟ್ಟಿರೋದು, ನಾನು ಅದನ್ನು ಹೇಳ್ತಿಲ್ಲ ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರನ್ನ ಮಾತ್ರ ನಾನು ಹೇಳ್ತಿರ್ತೀನಿ. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಯಾರು ಬಡವ್ರು ಇದ್ದಾರಲ್ಲ ಅವ್ರಿಗೆ ಏನಪ್ಪ ಅಂದರೆ ಯಾವುದೇ ಥರನಾದಂಥ ಅಪಾರ್ಚುನಿಟಿ ಸಿಗಲಿಲ್ಲ, ಆಮೇಲೆ ಉದ್ಯೋಗ ಸಿಗಲಿಲ್ಲ, ಮತ್ತು ಏನೂ ಇರಲಿಲ್ಲ ಅಂದರೆ, ಕೆಲವೊಂದು ಸಂದರ್ಭದಲ್ಲಿ ಫ್ಯಾಮಿಲಿಗೋಸ್ಕರ ಅವ್ರೇನಪ್ಪ ಅಂದರೆ ಈ ಥರದ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೀವೇನು ಮಾಡಿರಿ ಅಂದರೆ, ಅವರ ಕಂಡೀಷನ್ಸ್ನ ನೋಡಿರಿ, ಜೊತೆಗೆ ಆ ಸಂದರ್ಭವನ್ನು ನೋಡಿ ಜಜ್ಮೆಂಟನ್ನು ಕೊಡ್ರಿ ಅಂತ ಹೇಳಿದ್ದಾರೆ. ಇದಿಷ್ಟು ಈ ಎಡಿಟೋರಿಯಲ್ನ ಸಾರಾಂಶ. ಜೊತೆಗೆ ನೋಡಿರಿ, ನೀವು ಇಲ್ಲಿ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಇನ್ನೊಂದು, ನಿಮಗೆ ಯಾವ ಥರ ಸೆಕ್ಷನ್ನ ಮ್ಯೂಸ್ ಯೂಸ್ ಮಾಡ್ತಾರೆ ಅನ್ನೋಕ್ಕೆ ಸೆಕ್ಷನ್ 375 ಅಂತ ಒಂದು ಫಿಲಮ್ ರಿಲೀಸ್ ಆಗಿದೆ. ಈ ಫಿಲಮ್ನ ನೋಡಿರಿ ನೀವು, ನಿಮಗೆ ಗೊತ್ತಾಗುತ್ತೆ ಯಾವ ಥರನಾಗಿ ಸೆಕ್ಷನ್ಸ್ನ ಮಿಸ್ ಯೂಸ್ ಮಾಡಿ ಒಬ್ಬ ನಿರಪರಾಧಿನ ಅಪರಾಧಿ ಅಂತ ಘೋಷಣೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಏನು ಮಾಡೋಣ ಅಂದರೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ನ ಅನಾಲಿಸಿಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.